ತಾಂಡವಪುರದಲ್ಲಿ ಇಂದು ಶಾಲಾ ವಿದ್ಯಾರ್ಥಿಗಳು ಸರ್ಕಾರದಿಂದ ದೊರೆಯುವಂತಹ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ಶಿಕ್ಷಣವನ್ನು ಪಡೆದು ಶಾಲೆಗೆ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದುಕೊಂಡು ಉತ್ತಮ ಪ್ರಜೆಗಳಾಗಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಭಿಷೇಕ್ ರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಮೊಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ತುಂಬಾ ಖುಷಿ ಆಗ್ತಿದೆ. ಮೊಟ್ಟೆ ಮತ್ತೆ ಬಾಳೆಹಣ್ಣು ಹಾಲು ಎಲ್ಲ ಕೊಡ್ತಿರೋದು ಮಕ್ಕಳಿಗೆ ಪೌಷ್ಟಿಕಾಂಶ ಬರಕ್ಕೆ. ನೀವು ಎಲ್ಲ ಮೊಟ್ಟೆ ಬಾಳೆಹಣ್ಣು ಎಲ್ಲಾನು ಸೇವನೆ ಮಾಡಬೇಕು. ನೀವು ಪೌಷ್ಟಿಕಾಂಶ ಇನ್ನೂ ಹೆಚ್ಚಾಗುತ್ತೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಏನಂತಂದರೆ, ನೀವು ಫಸ್ಟು ನಿಮ್ಮ ಶಿಕ್ಷಕರಿಗೆ ಫಸ್ಟು ಗೌರವ ಕೊಡಬೇಕು, ತಂದೆ ತಾಯಿಗೆ ಫಸ್ಟ್ ಗೌರವ ಕೊಡಬೇಕು. ಶಿಕ್ಷಣಕ್ಕೆ ಭಾಳ ಒತ್ತು ಕೊಡಬೇಕು. ಇವತ್ತು ಎಲ್ಲೇ ಹೋದರೂ ಎಜುಕೇಷನ್ ಭಾಳ ಮಕ್ಕಳಿಗೆ ಮುಖ್ಯವಾದಂಥ ವಿಚಾರ. ಯಾಕಂದರೆ ಎಜುಕೇಷನ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಎಸ್ ಎಲ್ ಸಿ ಪಾಸ್ ಆದಮೇಲೆ ನಾನು ಮರಿಮಲಪ್ಪಲ್ಲಿ ಪಿ ಯು ಸೇರಿಸಿದ್ರು ನಮ್ಮ ತಂದೆ, ನಾನು ಓದಬೇಕಾಯ್ತು, ನಾನು ಓದಲಿಲ್ಲ. ಈಗ ಅನಿಸುತ್ತೆ ಎಜುಕೇಷನ್ ಬೇಕು ಅಂತ. ಇಂಥ ಇಲ್ಲಿ ಕೂತಿರೋರು ಮುಂದೆ ಏನೇನೋ ಆಗ್ಬೋದು, ಎಲ್ಲರೂ ಒಳ್ಳೇದಾಗಲಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಒಂದು ಶಾಲೆಗೆ ಹೆಸರ್ತೀನಿ, ಊರಿಗೆ ಹೆಸರ್ತೀನಿ ಅಂತ ಹೇಳ್ತಾ ಅವ್ರ ಮಾತುಗಳನ್ನು ಮುಗಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅಭಿನಂದನೆ.